ಇವನು ಭಾಷೆನೋ, ಇವನ ಸರ್ಕಾರಿ ಕೆಲಸನೋ, ಇವನೇನು ಸರ್ಕಾರಿ ನೌಕರನೋ ಅಥವಾ ಪುಡಿ ರೌಡಿನೋ ನೋಡ್ರಿ ಇವನ ದೌಲತ್ತು ದುರಹಂಕಾರ. ಇವನ್ನ ಜಿಲ್ಲಾಧಿಕಾರಿ ಅದ್ಯಾಕಿನ್ನೂ ಕೆಲಸದಲ್ಲಿ ಮುಂದುವರಿಯೋಕೆ ಬಿಟ್ಟಿದ್ದಾರೋ ಏನೋ, ಅವ್ರಿಗೆ ಅದ್ಯಾವ ಮುಲಾಜಿದೆಯೋ ಏನೋ, ಆ ಕೋಟೆ ಆಂಜನೇಯನೇ ಬಲ್ಲ. ಇವನ ಹೆಸರು ಮಹೇಶ, ತುಮಕೂರು ತಾಲೂಕಿನ ಊರುಡಿಗೆರೆ ರೆವಿನ್ಯೂ ಇನ್ಸ್ಪೆಕ್ಟರ್. ರೆವಿನ್ಯೂ ಇಲಾಖೆಯಲ್ಲಿ ಇವನು ಜನರ ಕೆಲಸವೊಂದನ್ನು ಬಿಟ್ಟು ಉಳಿದೆಲ್ಲ ತರಲೆ ತಾಪತ್ರಯವನ್ನು ಆಗಾಗ ಮೈ ಮೇಲೆ ಎಳ್ಕೋತಾನೇ ಇರ್ತಾನೆ. ಅಷ್ಟೇ ಅಲ್ಲ, ಆಗಾಗ ಅವನು ಯಾವನ್ರಿ ನನ್ನ ಟಚ್ ಮಾಡೋನು ಅಂತ ಬಿಲ್ಡಪ್ ಬೇರೆ ಕೊಟ್ಕೊಂಡು ಓಡಾಡ್ತಾ ಇರ್ತಾನೆ. ಇರಲಿ, ಇದು ಆ ಇಲಾಖೆ ಅಧಿಕಾರಿಗಳ ಹಣೆ ಬರಹ ಅನ್ನೋಣ ಅಂದರೆ ಇಂಥವರಿಂದ ಜನನು ಸಫರ್ ಮಾಡಬೇಕಾಗುತ್ತಲ್ರಿ. ಆ ಕನಿಷ್ಠ ಜ್ಞಾನ ಜಿಲ್ಲಾಧಿಕಾರಿಗೆ ಇದ್ರೆ ಪದೇ ಪದೇ ಇಂತಹ ಅವಾಂತರಗಳಿಗೆ ಕಾರಣವಾಗುವ ಇವನನ್ನು ಶಾಶ್ವತವಾಗಿ ಮನೇಲಿ ಕೂರಿಸೋದೇ ಒಳಿತು. ಕಳೆದ ಅಕ್ಟೋಬರ್ 14ರಂದು ಶಿರಾ ಗೇಟ್ ಬಳಿ ಇರುವ ಸಿಟಿ ಕ್ಲಬ್ನಲ್ಲಿ ಇವನು ತನ್ನ ಕತ್ತಲ ರಾತ್ರಿ ಕಳೆಯುವ ಜಾಗಕ್ಕೆ ಹೋಗಿದ್ದಾನೆ. ಕ್ಲಬ್ನಲ್ಲಿ ಇವನೇನು ಮಾಡ್ತಾನೆ ಅಂತ ನಾನು ಬಿಡಿಸಿ ಹೇಳಬೇಕಿಲ್ಲ. ಅದೆಲ್ಲವನ್ನ ಮಾಡಿಕೊಂಡು ಮುಚ್ಚಿಕೊಂಡು ಬರಬೇಕಾದವನು ಅಲ್ಲಿನ ಸಿಬ್ಬಂದಿಗಳಾದ ಉದಯ್ ಕುಮಾರ್, ಶಿವಶಂಕರ್, ಪರಮೇಶ್ ಅನ್ನೋರ ಬಳಿ ಕಾರ್ಡ್ಸ್ ಆಡುವ ವಿಚಾರಕ್ಕೆ ಖ್ಯಾತೆ ತೆಗೆದು ಅಸಹ್ಯವಾಗಿ ನಿಂದಿಸಿ ಹಲ್ಲೆ ನಡೆಸಿದ್ದಾನೆ. ಘಟನೆ ಕುರಿತಂತೆ ನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದ್ದು ಪೊಲೀಸರು ಅವನನ್ನು ಅರೆಸ್ಟ್ ಮಾಡದೆ ಇರೋದು ಪೊಲೀಸರ ನಿಷ್ಕ್ರಿಯತೆಯನ್ನು ತೋರಿಸ್ತಾ ಇದೆ. ಅಷ್ಟೇ ಅಲ್ಲ, ಜಿಲ್ಲಾಧಿಕಾರಿ ಕೂಡ ಇವನ ವಿರುದ್ಧ ಇನ್ನೂ ಯಾವುದೇ ಕ್ರಮ ವಹಿಸದೆ ಮೀನಾಮೇಷ ಎಣಿಸ್ತಿರೋದು ಕೂಡ ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇವನದು ಇದೊಂದೇ ಪ್ರಕರಣ ಆಗಿದ್ರೆ ಏನೋ ಅಚಾನಕ್ ಆಗಿದೆ ಅನ್ಬಹುದಿತ್ತು. ಈ ಹಿಂದೆ ಇಂತಹ ಅನೇಕ ಘಟನೆಗಳಲ್ಲೂ ಇವನು ಭಾಗಿಯಾಗಿದ್ದಾನೆ. ಅಷ್ಟೇ ಅಲ್ಲ, ಕೆಲಸದಿಂದ ಒಮ್ಮೆ ಡಿಸ್ಮಿಸ್ ಕೂಡ ಆಗಿದ್ರೂ ಇವನು ತನ್ನ ತರಲೆ ವರ್ತನೆಯನ್ನು ತಿದ್ದುಕೊಂಡಿಲ್ಲ ಅಂದರೆ ಇವನನ್ನು ಹೀಗೆಲ್ಲ ಆಟ ಆಡಿಸೋದು ವಾಮ ಮಾರ್ಗದಲ್ಲಿ ಬರುವ ಅಕ್ರಮ ಹಣ ಹೊರತು ಬೇರೇನೂ ಅಲ್ಲ. ಅಥವಾ ತುಮಕೂರಲ್ಲೇ ಬಹಳ ವರ್ಷಗಳಿಂದ ಬೇರೂರಿರುವ ಇವನ್ನ ಕೆಣಕಿದ್ರೆ ನಮ್ಮಗಳ ಕಳ್ಳಾಟನು ಬಯಲು ಮಾಡ್ತಾನೆ ಅನ್ನೋ ಭಯ ಮೇಲಾಧಿಕಾರಿಗಳಿಗೆ ಕಾಡ್ತಾ ಇದೆಯೋ ಅನ್ನೋ ಗುಲ್ಲು ಕೂಡ ಎದ್ದಿದೆ. ಜ್ಞಾನ ಇಲ್ಲ ಅಂದ್ರೆ